ನೋಡಿ ಮಳೆ ಬರ್ತಾ ಇದೆ, ಫುಲ್ ಮಳೆ. ಶ್ರೀರಾಮಪುರ ಮಳೆಯಲ್ಲಿದ್ದೀನಿ. ಮಳೆ 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 ಫುಲ್ ಮಳೆ. ಈ ಮಳೆಯಲ್ಲಿ ಎಲ್ಲಿ ಹೋಗ್ಬೇಕು ಅಂತಂದರೆ ಕಷ್ಟ ಆಗ್ತಾಯಿದೆ. ಏನು ಮಾಡೋದು, ಒಂದು ಅಂಗಡಿ ಬಂದಿದ್ದೀನಿ, ರೋಲ್ ರೋಲ್ ಹಾಕಿದ್ದಾರೆ ಇವರು. ಬಟ್ಟೆ ಅಂಗಡಿ ಅವ್ರ ಪರ್ಮಿಷನ್ ಇಲ್ಲದೆ ಸುಮ್ಮನೆ ತೆಗಿತಾ ಇವನು ಮಾತಾಡ್ತಾನೆ ಹುಡುಗ. ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಇಲ್ಲದೆಲ್ಲ ಶಾಪಾಗಿ ಆಟೋ ಹತ್ತಿ ಹೋಗ್ತಾವ್ರು ನೋಡಿ. ನಿಲ್ತಾನೆ ಇಲ್ಲ ಈ ಮಳೆ. ಸಣ್ಣ ಟುಕು 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 ಅಂತ ಆಯ್ತು. ಎಲ್ಲ ಶಾಪ್ ಕ್ಲೋಸ್ ಅಂದರೆ ಓಪನ್ ಇದೆ, ಆದರೆ ಪ್ರಯೋಜನ ಇಲ್ಲ, ಯಾರು ಹೋಗ್ತಾ ಇಲ್ಲ. ಮಳೆ ಬರ್ತಾ ಐತೆ, ಆದರೂ ಏನು ಫ್ಯಾನ್ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಫ್ಯಾನ್ ತಿರುಗ್ತಾ ಇರೋದು ನೋಡಿದ್ರಲ್ವಾ. ಇಲ್ಲಿ ನೋಡಿ ಮಳೆ ಹೆಂಗೆ ಬರ್ತಾ ಇದೆ ಅಂತ. ಫ್ಯಾನ್ ಹಾಕೊಂಡ್ಬಿಟ್ಟು ಏನು ಹೇಳಲ್ಲ ನೋಡಿ. ಅಲ್ಲಿಂದ ಇಲ್ಲಿಗೆ ಏನೋ ಪಾರ್ಸಲ್ಲು ಜಂಪ್ ಹಂಗೆ ಹೆಸರು ಹೇಳೋ ನೋಡಿ. ಮಳೆಯಲ್ಲಿ ಹೆಂಗೆ ಬಂದಿದ್ದಾರೆ, ಅದನ್ನ ಬಟ್ಟೆ ನೆನೆಯಲ್ಲ ಅನಿಸುತ್ತೆ. ಅದನ್ನು ಗುರಾಕೊಂಡು ಬಂದು ಅಷ್ಟು ಕ್ಲೀನಾಗಿ ಅಲ್ಲೊಂದು ಇಬ್ಬರು ಲೇಡೀಸ್ ಛತ್ರಿ ಇಟ್ಕೊಂಡಪ್ಪ. ನನಗೆ ಛತ್ರಿ ಇಲ್ಲ, ಏನು ಮಾಡಲಿ, ಸ್ವಲ್ಪ ನೆನ್ಬಿಟ್ಟಿದ್ದೀನಿ. ಹಾಗೆ ಮುಂದೆ ಹೋಗೋಣ ನೋಡೋಣ. ನಾನು ಮೊಬೈಲ್ ನೆಂದೋ ಗೊತ್ತಾ ಏನೋ ಗೊತ್ತಿಲ್ಲ, ಹೀಗೆ ಹೋಗ್ತಾ ಇದ್ದೀನಿ ಮಳೆಯಲ್ಲೇ. ಹಾಂ ಏನು ಮಾಡೋದು ನೋಡಿ, ಜೋರಾಗಿ ನೀರು ಬೀಳ್ತಾ ಇದೆ, ನೀರು ಬೀಳ್ತಾ ಇದೆ. ಆದರೂ ಹಂಗೆ ಹೋಗ್ತಾ ಇದ್ದೀನಿ ಮಳೆಯಲ್ಲೇ. ಎಲ್ಲ ಸೈಲೆಂಟಾಗಿ ಕೂತವ್ರಿ ಮಳೆ ಬರೋದಕ್ಕೆ. ಮಳೆ ಬಂದರೆ ಯಾರಿಗೆ ಬಿಸ್ನೆಸ್ ಆಗುತ್ತೆ, ಈ ಮಳೆ ಏನಕ್ಕೆ ಬೇಕು ನಮಗೆ. ಕೈ ಅಡ್ಡ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಸೈಲೆಂಟಾಗಿ ಕೂತವ್ರಿ. ಓಕೆ, ನನ್ನ ಮೊಬೈಲ್ ಎಂದೋಗುತ್ತೆ, ಹಾಳಾಗುತ್ತೆ. ತೋರ್ಸಕ್ಕೆ ನಿಮಗೆ ಒಂದು ಸ್ಯಾಂಪಲ್ ಕೊಡಬೇಕಾ ಏನು? ಶಾಂಪಲ್ಲ ಇಲ್ಲ, ನಾನು ಬಟ್ಟೆನೇ ತಗೊಳ್ತೀನಿ. ವಿಡಿಯೋ ನಿಮ್ಮನ್ನ ಪರ್ಮಿಷನ್ ತಗೋಬೇಕಲ್ವಾ? ಯಾರು ಮಾಡ್ತಾ, ಅವ್ರದ್ದು ಮಾಡ್ತಾ ಇದೆ, ನಮ್ದು ಮಾಡ್ತಾ ಇದೆ, ಈ ಎರಡು ನೋಡಿ. ನಾನು ಇಲ್ಲಿ ಸ್ಕ್ರೀನ್ ಬಟ್ಟೆ ತಗೊಳಕ್ ಬಂದಿದ್ದೀನಿ, ಅವ್ರ ಪರ್ಮಿಷನ್ ಕೇಳಿದರೆ ನಮಗೆ ಮಾಡ್ತಾ ಇದ್ದೀರಾ ಅದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಟ್ರಾನ್ಸ್ಪರೆನ್ಸು ಬಟ್ಟೆ ಅಂತ ಕೇಳ್ತಾ ಇದ್ದೀನಿ. ಇದು ರೋಲ್ ರೋಲ್ಗೆ ಹಾಕಿ ಇಟ್ಟವ್ರೆ, ತೋರಿಸ್ತಾರಂತೆ, ನೋಡೋಣ. ಸರಿ, ಸೆಟ್ಟಿಂಗ್ ಮಾಡಿಬಿಟ್ಟಿದೆ. ಓಕೆ ಓಕೆ ಓಕೆ. ಇವಾಗ ಯಾವ ಕಲರ್ಸ್ ಕೊಳ್ಳಿ? ಆರೆಂಜು ಮೆರೂನು. ಆರೆಂಜ್ ಇರೋದು ಇದು. ಹಾಂ ಓಕೆ. ಹಾಂ ಅಲ್ಲ, ಅದು ಒಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ, ನಮ್ಗೆ ಅಷ್ಟಪ್ಪ ಬೇಡ. ಅದು ಬೇಡ, ಇದೇ ಇರಲಿ. ಹಾಂ ಟ್ರಾನ್ಸ್ಪರೆನ್ಸ್ ತೆಗೀರಿ. ಹೌದಾ, ನೋಡಿ ಈ ಗೋಡನಲ್ಲಿ ಇಷ್ಟೆಲ್ಲ ತುಂಬಿದ್ದಾರೆ, ಎಲ್ಲ ಸ್ಕ್ರೀನ್ ಬಟ್ಟೆನೆ. ಯಾವ ಕಲ್, ಹೌದು. ಹಾಂ ಯಾವುದು ಕಲರ್ ಬೇಕಂದ್ರೂ ಇಲ್ಲಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಬನ್ನಿ ಪರ್ಚೇಸ್ ಮಾಡಿ ತಗೊಳ್ಳಿ. ಶ್ರೀರಾಮಪುರ ರೂಪಾ ಮೆಡಿಕಲ್ ಪಕ್ಕದಾಗಿರೋ ಪಾರ್ಸನ್ ಟೆಕ್ಷನ್ ಅಂತೆ. ಇಲ್ಲಿ ಗೋಡನಿ ಕರ್ಕೊಂಬಂದಿದ್ದಾರೆ. ಹಾಂ ಅಷ್ಟೆ, ಕ್ಲೋಸ್ ಮಾಡಿದ್ರು ಅಂಗಡಿ. ರೂಪಾ ಮೆಡಿಕಲ್ ಹತ್ರ ಇದೆ, ಮೇನ್ ಅಡುಗೆ ಇದೆ.
ಈಗ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೊಂಬೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ, ತುಂಬ ಚೆನ್ನಾಗಿದೆ. ಹಾಂ, ಮಕ್ಕಳು ಬಟ್ಟೆ ಅಂತಿದೆ. ನೋಡಿ ಅದೇ ಅಂಗಡಿ, ಭಾಗ್ಯಲಕ್ಷ್ಮಿ ಚಾನಲ್. ಹಾಂ ನೋಡಿ, ಇದೇ ರೂಪ ಮೆಡಿಕಲ್ಲು, ಅದ್ರ ಪಕ್ಕದಾಗಿರೋದೇ. ಬನ್ನಿ. ಹಾಂ ಸರ್, ಅದ್ರ ಪಕ್ಕದಾಗಿರೋದೇ ಅಂಗಡಿ ಇದು. ಇವಾಗ ಇಲ್ಲೇ ಇದ್ರ ಪಕ್ಕದಲ್ಲಿ ಮತ್ತೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಮೆಡಿಕಲ್ ಸರ್ವಣ್ಣ ಅಂತ ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಹಾಂ ನೋಡಿ, ಇದು ಟಿಶ್ಯೂ ಇದೆ. ನಿಮ್ಗೆ ಮೆರೂನ್ ಮ್ಯಾಚಿಂಗ್ ಬಿಟ್ಟು ಮೆರೂನ್ ಮ್ಯಾಚಿಂಗ್ ಇದೆ ಇದು. ಹಾಂ ಅದಿರಲಿ. ಅದೇನಾ? ಆಮೇಲೆ ನಿಮಗೆ ಆರೆಂಜ್ಗೆ ಬೇಕಾ? ಹಾಂ ಆರೆಂಜ್ಗೆ. ಹೌದು ಆರೆಂಜ್ ನೋಡಿ. ಇವಾಗ ಆರೆಂಜ್ಗೆ ತಗೊಳ್ತೀರ ಗೋಲ್ಡ್? ಅಬ್ಬು ಒಟ್ಟವಳು ವಿನ್ವಜ ಇಲ್ಲ ಏನೈಜ ಬೇಡ. ಅದು ಬೇಡ, ಅದು ಬೇಡ. ಸರಿ ಓಕೆ. ಲೋ ಇನ್ನ ಸ್ಯಾಂಪಲ್ ಕೈ ಕೈ ಬಾವ ಬಾವ ಕೋಯ್ ನೀ ಬಾತ್ ಕರಿ. ಓಕೆ. ಆ ಚಬಿ ಓ ಕೋಯ್ ಬೋಲೆ ಓ ಕೋಯ್ ಕ್ಯೂ ಓ ಡೇ ಎಲ್ಲಾದ್ನ ಸೀಲೆ ಲೇಂಜ ಲೆ ದೋ ಜಾದೆ ಬ್ರಾಡ್ ಮೇ ಎಲ್ಲಾದ್ನ ಸೀಲೆ ಲೇಂಜ ಆಟೋ ಉಳ್ಳ ಮನೆಸ್ ಕೊಡು. ಓ ಆಟೋ ಉಪರ ಜಮಜೆ. ಹಾ 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 ಎಲ್ಲಾದ್ರಲ್ಲ ಇಬ್ರು ಬಿಟ್ಟು ಇಬ್ರು ಓಟೋದ್ರು ನೋಡಿ ನೋಡಿ ಅಂತ ಎಲ್ಲ ಬರ್ತಾರೆ ಬರ್ತಾರೆ. ಸೇಲ್ಸ್ ಮ್ಯಾನ್ ಬೆಸ್ಟ್ ಸೇಲ್ಸ್ ಮ್ಯಾನ್. ಹೌದಾ? ಹೈ ಚಲ್ಲಿಡ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ನೋಡಿ. ಎಲ್ಲ ಇಲ್ಲಿ ರೆಡಿಮೇಡ್ ಬಟ್ಟೆ ಸಿಗುತ್ತೆ, ಮಕ್ಕಳದೆಲ್ಲ ದೊಡ್ಡವ್ರದ್ದು ಸಿಗುತ್ತೆ. ಅಂಗಡಿ ಎಲ್ಲ ಇವನ್ನೇ ಓಪನ್ ಮಾಡ್ತಾರೆ. ಹೌದಾ? ಅವ್ರು ಬರೀ ಸ್ಮೈಲ್ ಅಲ್ಲೇ ಇದ್ದಾರೆ. ಫ್ರಾಕ್ ಇದೆ, ಚುಡಿದಾರ್ ಇದೆ ನಮ್ಮ ಹತ್ರ, ಹೇಳೋ ಹಂಗೆ. ಲೇಡೀಸ್ ನೋಡಿ, ಅಣ್ಣ ಚೆನ್ನಾಗಿ ಹೇಳ್ತಾರೆ. ಹೇಳಿ. ಲೇಡೀಸ್ ಟಾಪ್ಸ್ ಇದೆ, ಮಿಡಿ ಇದೆ, ಸ್ಕರ್ಟ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಬಾಂಬೆ ಮಿಡಿ ನೋಡಿ, ತುಂಬಾ ಚೆನ್ನಾಗಿದೆ. ಬಾಂಬೆ ಮಿಡಿ ಅಂತೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಬನ್ನಿ, ರೂಪಾ ಮೆಡಿಕಲ್ ಪಕ್ಕದಾಗೇನೆ ನಾನು ಸ್ಕ್ರೀನ್ ಬಂದಿದ್ದೀನಿ. ಆ ಸ್ಕ್ರೀನ್ ಅವರು ಅಂಗಡಿ ಎದುರುಗಡೆನೆ ಇವರೇ ನೋಡಿ ಓನರು. ಸ್ಕ್ರೀನಿಗೆ ಇವರು ಬಟ್ಟೆ ಅಂಗಡಿ ಅವರು. ಈ ಕಡೆ ಈ ಕಡೆನೆ ರೂಪಾ ಮೆಡಿಕಲ್ ಪಕ್ಕದಾಗಿರೋರು ಇದು. ನೋಡಿ ಇಲ್ಲಿ ಬಾಂಬೆಗೆ ಡ್ರೆಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ. ಹಾಂ ಅಷ್ಟೇ, ಭಾಗ್ಯ ಅಂತ ಹೊಡೆದ್ರು ಬರುತ್ತೆ. ಭಾಗ್ಯಲಕ್ಷ್ಮಿ ಚಾನಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಿಮ್ದು. ನೋಡಿ ಸ್ಕರ್ಟ್ ಅಂತೆ ಐಟಮ್ ಎಲ್ಲ ತೋರಿಸಿ ಅಂತ ನೋಡಿ. ಒಳಗಡೆ ಎಲ್ಲ ಮಿಡಿ, ಲಾಂಗ್ ಸ್ಕರ್ಟ್ಸ್ ಅಂತೆ. ಹೋಲ್ಸೇಲ್ ಸಿಗುತ್ತೆ, ಹೋಲ್ಸೇಲ್ ರಿಟೇಲ್ ಇದೆ, ಹೋಲ್ಸೇಲ್ ಇದೆ, ಎರಡು ಇದೆ. ಫಸ್ಟ್ ಫ್ಲೋರ್ ಹೋಲ್ಸೇಲ್. ಡಿಫ್ರೆನ್ಸ್ ಆಗಿದೆ ಎಲ್ಲ, ಚೆನ್ನಾಗಿದೆ. ಡೇಗೂ ಹಾಕಬಹುದು, ಪ್ಯಾಂಟ್ ಟಾಪ್ ಟೂ ಸೆಟ್. ತೋರಿಸಿ ಹೇಳಿ ನೋಡಿ. ಈ ತರ ಸ್ಕ್ರೀನ್ ರೆಡಿ ಆಗ್ಬೇಕು ಅಂತಂದ್ರೆ, ಆ ತರ ರೆಡಿ ಆಗ್ಬೇಕು ಅಂದ್ರೆ ಇದಕ್ಕೆ ಹಿಂದೆಗಡೆ ಇದು ಈ ತರ ಹಾಕಿ ಲಾಕ್ ಮಾಡೋದು ರಿಂಗು. ಮತ್ತು ರಿಂಗಿಗೆ ಏನು ಬೇಕು ಅಂದರೆ ಇದು ಎಲಾಸ್ಟಿಕ್ ಥರ ಏನೋ ಪಟ್ಟಿ ಬರುತ್ತೆ, ಪಟ್ಟಿ ಥರ ಇದೆ ಈ ಪಟ್ಟಿ. ಮತ್ತು ನೆಕ್ಸ್ಟು ಇದಕ್ಕೆ ಬಟ್ಟೆ, ನಾನೇ ಬಟ್ಟೆನೂ ತೊಗೊಂಡಿದ್ದೀನಿ, ಮೆರೂನು ಗೋಲ್ಡ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಇದು ರೂಪಾ ಮೆಡಿಕಲ್ ಇದೆ, ಇವರೇ ಅಂಗಡಿ ಅಣ್ಣ ಓನರು. ಫಾಶನ ಟೆಕ್ಸ್ಟೈಲ್, ಫಾಶನ ಟೆಕ್ಸ್ಟೈಲ್ ಅಂತೆ. ಇಲ್ಲೇ ಪಕ್ಕದಾಗೆ ರೂಪಾ ಮೆಡಿಕಲ್ ಇದೆ, ಅದ್ರ ಪಕ್ಕದಾಗೆ ಇವ್ರ ಅಂಗಡಿ. ಶ್ರೀರಾಮ್ಪುರ ಸರ್ಕಲ್ನಿಂದ ಎರಡು ಹೆಜ್ಜೆ ಹಾಕಿದರೆ ಸಾಕು, ನಾಲ್ಕು ಹೆಜ್ಜೆ ಹಾಕಿದರೆ ಇವ್ರ ಅಂಗಡಿ ಬರುತ್ತೆ. ಇಲ್ಲೆಲ್ಲ ಸಿಗುತ್ತೆ, ಇವಣ್ಣ ತುಂಬಾ ಕಡಿಮೆ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಪರ್ಚೇಸ್ ಮಾಡಿ, ಕಡಿಮೆ ಮಾಡಿಕೊಡ್ತಾರೆ.
ನನಗಂತೂ ತುಂಬಾ ಕಡಿಮೆ ಮಾಡಿದರು, ಮಾಡಿಕೊಡ್ತಾರೆ, ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇವಾಗ ಮಳೆ ಕಡಿಮೆ ಆಗಿದೆ. ನಾನಿಲ್ಲಿ ಇವಾಗ ಶ್ರೀರಾಮಪುರದಲ್ಲಿ ಹೋಗ್ತಾ ಇದ್ದೀನಿ. ತಗೊಂಡೆ ಎಲ್ಲನ, ಏನೇನು ಸ್ಕ್ರೀನ್ ಬಟ್ಟೆ ಮಾತ್ರ ತಗೊಂಡೆ. ಇಲ್ಲಿ ಇದೆ ನೋಡಿ ಸ್ಕ್ರೀನ್, ಚೆನ್ನಾಗಿರೋ ಸ್ಕ್ರೀನ್ ಇದು, ಚೆನ್ನಾಗಿದೆ. ಒಳಗಡೆ ಸ್ಕ್ರೀನ್ ಇದು ಚೆನ್ನಾಗಿದೆ. ಮಳೆ ಬಂದು ನಿಂತು ಎಲ್ಲ ಹಂಗೆ ಮುಚ್ಚಿದ್ದಾರೆ, ಯಾವುದು ಓಪನ್ ಮಾಡಿಲ್ಲ. ನೋಡಿ ಎಲ್ಲ ನೆನೆದೋಗಿದೆ ಚೆನ್ನಾಗಿ. ನಾನು ಹಿಂಗೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಬಸ್ ಸ್ಟಾಪ್ ಸಿಗುತ್ತೆ. ಹೋಗ್ತಾ ಇದ್ದೀನಿ ನೋಡಿ. ಆವಾಗಲೇ ಮಳೆಯಲ್ಲಿ ಏನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸಿಲ್ಕ್ ಥ್ರೆಡ್ ಇದೆಯಾ ಕೇಳ್ತೀನಿ. ಸರ್, ಸಿಲ್ಕ್ ಥ್ರೆಡ್ ಇದೆಯಾ? ಸಿಲ್ಕ್ ಥ್ರೆಡ್ಡು ಅದೇ ಇದು ಮಾಡ್ತಾರಲ್ವಾ, ಅಲ್ಲ ಎಂಬ್ರಾಯ್ಡಿಂಗ್ ಅಲ್ಲ, ಈ ಥರ ಸಣ್ಣ ಅಲ್ಲ, ಸ್ವಲ್ಪ ದಪ್ಪ ಬರುತ್ತಲ್ಲ, ತೋರಣ ಮಾಡ್ತಾರಲ್ಲ, ತೋರಣ ತೋರಣ ಮಾಡೋಕ್ಕೆ. ಇಲ್ಲ ಅದೇ ತೋರಣಕ್ಕೆ ಹಾಕ್ತಾರಲ್ವ, ಗೊತ್ತಲ್ವಾ ನಿಮಗೆ, ತೋರಣ ಬರೀ ದಾರದಲ್ಲೇ. ಹೌದಾ? ಅವ್ರಿಗೆ ಗೊತ್ತಿದೆಯಾ? ಇವರಾ? ಇವ್ರ ಹತ್ರ ಕೇಳ. ಸಿಲ್ಕ್ ಥ್ರೆಡ್ ಇದೆಯಾ ಇದು? ಅದು ತೋರಣ ಹಾಕ್ತಾರಲ್ಲ, ಅದು ತೋರಣ ತೋರಣದ್ದು. ಅವ್ರು ನಿಮ್ಮನ್ನು ಕೇಳಿ ಅಂದ್ರೆ ಅದಕ್ಕೆ ಇಲ್ವಂತೆ, ಭಯ ಇಲ್ವಂತೆ. ಇದು ನಿಮ್ದಲ್ವಾ ಅಂಗಡಿ? ನಿಮ್ದಲ್ವಾ ಓನರ? ಮೇಡಮ್, ತೋರಣಕ್ಕೆ ಸಿಲ್ಕ್ ಥ್ರೆಡ್ ಹಾಕ್ತಾರಲ್ಲ, ಇದೆಯಾ? ಸಿಲ್ಕ್ ಥ್ರೆಡ್ ತೋರಣ ಮಾಡೋದು ಎಲ್ಲಿ ಸಿಗುತ್ತೆ? ಗುರು ವೈಭವ ಆಪೋಸಿಟಲ್ಲಿ ಮಾಡ್ತಾರೆ ನೋಡಿ. ಗುರು ವೈಭವ ಆಪೋಸಿಟ್, ಥ್ಯಾಂಕ್ ಯು ಭಯ. ಗುರು ವೈಭವ ಅಂತೆ ಆಪೋಸಿಟಲ್ಲಿ ಮಾಡ್ತಾರಂತೆ. ಎಲ್ಲಿದೆಯೋ ಗೊತ್ತಿಲ್ವೇ ಗುರು ವೈಭವ. ಈಗ ತಲೆ ಮೇಲೆತ್ತಿ ನೋಡಬೇಕು, ಮಣಿಭದ್ರ ಅಂತ ಇದ್ದಿದೆ. ಗುರು ವೈಭವ ಗುರು ವೈಭವ ಅಂಗಡಿ ಏನಿದೆ? ಇನ್ನೂ ಮುಂದೆ ಹೋಗ್ಬೇಕು. ಹಾಂ, ಗುರು ವೈಭವ ಇಲ್ಲಿದೆ ನೋಡಿ ಪಕ್ಕದಲ್ಲೇ. ಓಹ್, ಇವರೆಲ್ಲ ಬರೀ ಇದೆ ಏನೋ, ಎಲ್ಲ ಸ್ಟಿಕ್ಕು ಲೇಸು. ಹ್ಞೂ, ಇಲ್ಲೆಲ್ಲ ಇದೆ ಐಟಮ್, ಮಣಿ ಅದು ಇದು ಅಂತ. ಮೇಡಮ್, ಸಿಲ್ಕ್ ಥ್ರೆಡ್ ತೋರಣಕ್ಕೆ ತೋರಣಕ್ಕೆ ಹಾಕೋದಿಲ್ವಾ? ಇಲ್ಲಿ ಇಲ್ವಂತೆ, ಗುರು ವೈಭವ ತೋರಿಸಿದ್ನಲ್ಲ, ಇಲ್ಲಿ ಸೀರೆ ಕುಚ್ಚು ಕಟ್ಟೋದಕ್ಕೆ ಮಾತ್ರ ಇದೆ, ಬೇರೆ ಎಲ್ಲ ಸಿಗ್ತಾ ಇದೆ, ನಮ್ಮಿಗೆ ಮಾತ್ರ ಇಲ್ಲ. ಇಲ್ಲೆಲ್ಲ ನೋಡಿ ಮಣಿ ಎಲ್ಲ ಏನೇನೋ ಇಟ್ಟಿದ್ದಾರೆ, ತುಂಬಾ ನೋಡಿ ಸಿಲ್ಕ್ ಥ್ರೆಡ್ಡು. ಫುಲ್ ಥ್ರೆಡ್ ಅಂಗಡಿ ಇದೆಲ್ಲ, ಫುಲ್ ಥ್ರೆಡ್ ಅಂಗಡಿ ಗುರು ವೈಭವ. ಕುಚ್ಚು ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್ ಇದೆಯಾ? ಎಲ್ಲಿ ಸಿಗುತ್ತೆ? ಅವ್ರಿಗೆ ಗೊತ್ತಿಲ್ಲ. ಆಗಲೇ ವಿಡಿಯೋ ಮಾಡಿದ್ನಲ್ಲ,
ಅದೇ ಈ ಅಂಗಡಿ. ಈಗ ಹೋಗ್ತಾ ಇದ್ದೀನಿ ಶ್ರೀರಾಮಪುರ ಬಿಟ್ಟು ಮುಂದೆ ಇಲ್ಲ ಶ್ರೀರಾಮಪುರದಲ್ಲಿ ಇದ್ದೀನಿ. ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಥ್ರೆಡ್ಡು ನೋಡಿ, ಇವ್ರ ಅಂಗಡಿಯಲ್ಲೂ ಕೇಳಿದೆ, ಇವ್ರ ಅಂಗಡಿಯಲ್ಲೂ ಇಲ್ಲ ಅಂದರು. ಇಲ್ಲೂ ಥ್ರೆಡ್ಡೇ ಇದೆ ಅಲ್ಲ, ಗೊತ್ತಿಲ್ಲ ಅಂದರು. ಎಲ್ಲಿ ಸಿಗುತ್ತೆ ನೋಡೋಣ. ನೋಡಿ, ಇಲ್ಲೇನಾದರೂ ಸಿಗುತ್ತೆ ನಾನು ನೋಡ್ತೀನಿ. ಇಲ್ಲೊಂದು ಅಂಗಡಿ ಇದೆ, ಧನಲಕ್ಷ್ಮಿ ಎಂಟರ್ಪ್ರೈಸ್ ಅಂತ ಹೇಳಿ. ಗೊತ್ತಿಲ್ಲ ನೋಡೋಣ ಸಿಗುತ್ತಾ ಅಂತ. ಅಲ್ಲಿ ಸಿಗಲಿಲ್ಲ. ರಾಜಾ ಮಾರ್ಕೆಟ್ ಅಂತ ಹೇಳ್ತಾವ್ರೆ, ಬಟ್ ನಾನು ರಾಜಾ ಮಾರ್ಕೆಟು ಈಗ ಹೋಗೋಕ್ಕಾಗಲ್ಲ. ಎಲ್ಲ ಬೆಡ್ಶೀಟು ನೆಂದೋಗ್ಬಿಟ್ಟಿದೆ, ಸೈಲೆಂಟಾಗಿ ಹಂಗೆ ಬಿಟ್ಟಿದ್ದಾರೆ ಒಣಕೊಳ್ಳುತ್ತೆ ಅಂತ. ನೋಡಿ ಅಷ್ಟೇ, ಮೋಟ್ರ್ ರಿಪೇರಿ ಮಾಡ್ತಾವ್ರೆ ಇಲ್ಲಿ. ಹಿಂಗೆ ಡೌನ್ ಇಳಿದ್ರೆ ಮಾಲ್ ಸಿಗುತ್ತೆ ಒಂದು. ಇದು ಯಾವ ಮಾಲು ಏನು ಅಂತ ಹೇಳ್ತೀನಿ. ಅಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅವರು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಸಿಗುತ್ತೆಡ್ಡು ಅಂಗಡಿಯಲ್ಲಿ ಕೇಳೋಣ ಸಿಗುತ್ತೆ ಸರ್. ಇದು ತೋರಣ ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್ ಸಿಗುತ್ತಾ? ತೋರಣ ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್ ಸಿಗಲ್ವಾ? ಇವ್ರ ಹತ್ರನೂ ಸಿಗಲ್ವಂತೆ. ಅವರೇನೋ ಬ್ಲೌಸ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ತಿನ್ನೋ ಅಂಗಡಿ ಇದೆ ಇಲ್ಲಿ. ಇಲ್ಲಿಗೆ ಶ್ರೀರಾಮಪುರ ಇನ್ನೂ ಇದೆ, ಆದರೆ ಬಟ್ಟೆಗಳದೆಲ್ಲ ಮುಗೀತು. ಖಾಲಿ ಬೇರೆ ಬೇರೆ ಏನೋ ಗೋಡೌನ್ಗಳೆಲ್ಲ ಇದ್ದಾವೆ. ಪೇಂಟ್ ಅಂಗಡಿ ಇದೆ ಇಲ್ಲಿ. ಯಾರು ಪೇಂಟ್ ತಗೊಂತಾರೆ? ಬರೀ ಬಟ್ಟೆಗಳಲ್ವಾ. ಪೇಂಟ್ ಅಂಗಡಿ ಇದೆ. ಒಂದೇ ಒಂದು ಇದೆಯಲ್ವಾ, ಹಾಗಾಗಿ ಬಿಸ್ನೆಸ್ ಆಗ್ಬೋದು. ದೇವಸ್ಥಾನ ಇದೆ, ಮುನೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಮುನೇಶ್ವರ ಶ್ರೀರಾಮಪುರ ಮೇನ್ ರೋಡಲ್ಲೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಡೋರ್ ಹಾಕಿದ್ದಾರೆ, ಇನ್ನೂ ಒಳಗಡೆ ಹೋಗ್ಬೋದು. ಒಳಗಡೆ ಡೋರ್ ಹಾಕಿದ್ದಾರೆ, ಇನ್ನೂ ಬಾಗಿಲು ತೆಗೆದಿಲ್ಲ. ನಿಧಾನ ಭಯ್ಯ ನಿಧಾನ. ಅಯ್ಯ, ಮೇಲೆ ಬರೋದಾಗೆ ಗೊತ್ತಾಯ್ತು ಗಾಡಿ, ಅದಕ್ಕೆ ನಿಧಾನ ಅಂದೆ. ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಯಿತು ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಕಮೆಂಟ್ ಮಾಡಿ. ನೋಡಿ ಇಷ್ಟ